हलो एंड वेलकम बैक टू आराधक क्रिएशन्स एल्रिगू नमस्कार लास्ट वीडियोदे वंदे लक्ष रूपाय इन्वेस्टमेंट वेडिंग फोटोग्राफी किट रेडी माड्कोंडु मद्वे आर्डर माड्बोदु अन्नोदर बग्गे मातादिद्वि ಒಂದೆರಡು ಕಾಮೆಂಟ್ಸ್ ಬಂದಿದ್ದು ಅದರೊಳಗೆ ಸರ್ ಎಲ್ಲ ಹೇಳಿದ್ರೆ ಆದರೆ ಯಾವ ಕ್ಯಾಮ್ರಾ ತೊಗೋಬೇಕನ್ನೋದು ಹೇಳಿಲ್ಲ ಅಂತೇಳಿ ನೀವು ನನ್ನ ಕೇಳೋದಾದ್ರೆ 1 ಲಕ್ಷ ರೂಪಾಯಿದೊಳಗೆ ನಿಕಾನ್ ಆಗಿ ಸಿಗೋದು ಎರಡು ಕ್ಯಾಮ್ರಾ ನೀವು ಡಿ ಎಸ್ ಎಲ್ ಆರ್ ತೊಗೊಳೋರಾದ್ರೆ ನೀವು ಬರೀ ಫೋಟೋಗ್ರಫಿ ಅಷ್ಟೇ ಮಾಡ್ತೀವಪ್ಪ ನಾವು ಅದ್ರಾಗ ಅನ್ನೋದಾದರೆ ನಿಮ್ಗೆ ಇರೋದು ಒಂದು ಆಪ್ಷನ್ ಅಂತಂದರೆ ಡಿ ಎಸ್ ಎಲ್ ಆರ್ ಒಳಗೆ D7500 ನಿಮ್ಮ ಮಿರರ್ಲೆಸ್ ನೀವು ಮಿರರ್ಲೆಸ್ ತೊಗೊಂಡ್ರಿ ಅಂತಂದರೆ ಅದ್ರಾಗ ಫೋಟೋಗ್ರಫಿನೂ ಮಾಡ್ಬೋದು ಜೊತೆಗೆ ವಿಡಿಯೋಗ್ರಫಿನೂ ಮಾಡ್ಬೋದು ನೀವು ಅದ್ರಾಗ ಎಕ್ಸಾಂಪಲ್ ಏನಂತಂದ್ರೆ ನನಗೆ ನಾ ಶೂಟ್ ಮಾಡ್ತಿರೋದು Z50 ಒಳಗೆ ಮಿರರ್ಲೆಸ್ನೊಳಗಾದ್ರೆ ನಿಮ್ಗೆ ಎರಡು ಆಪ್ಷನ್ ಅದಾವೆ Z30 ಆದ್ರೆ ತೊಗೋಬೋದು Z50 ಆದ್ರೆ ತೊಗೋಬೋದು Z30 ಮೊನ್ನೆ ಹೊಸದಾಗಿ ರೀಸೆಂಟಾಗಿ ಲಾಂಚ್ ಮಾಡ್ರೆ ಮೇಜರ್ ಡಿಫ್ರೆನ್ಸ್ ಏನಪ್ಪ ಅಂತಂದ್ರೆ Z30 ಒಳಗೆ ನಿಮ್ಗೆ ವ್ಯೂ ಫೈಂಡರ್ ಸಿಗಂಗಿಲ್ಲ Z50 ಒಳಗೆ ವ್ಯೂ ಫೈಂಡರ್ ಸಿಗ್ತೈತಿ Z30 ಒಳಗೆ ಏನಪ್ಪ ಅಂತಂದ್ರೆ ಸ್ಕ್ರೀನ್ ರೊಟೇಟ್ ಆಕೈತಿ ರೊಟೇಟ್ ಆಗಿ ಹೊರಗಡೆ ಬರ್ತೈತಿ ನಾವು ವಿಡಿಯೋ ಮಾಡೋ ಮುಂದೆ ಡೈರೆಕ್ಟ್ ನಮ್ಮನ್ನು ನಾವು ನೋಡ್ಕೋಬೋದು ಅದರೊಳಗೆ ಈ ಕ್ಯಾಮ್ರಾ ಯಾಕಂದ್ರೆ ಸ್ಕ್ರೀನ್ ಹೊರಗೆ ಬಂದಿರೋದ್ರಿಂದ ಡೈರೆಕ್ಟಾಗಿ ನಾವು ಆ ಸ್ಕ್ರೀನ್ ಒಳಗೆ ನೋಡಿಕೊಂಡು ರೆಕಾರ್ಡ್ ಮಾಡ್ಕೋಬೋದು ಇದು ಎಂಥವ್ರಿಗೆ ಅಂತಂದ್ರೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ ಯೂಟ್ಯೂಬ್ ವಿಡಿಯೋ ಮಾಡೋರಿಗೆ ಆಮೇಲೆ ವ್ಲಾಗಿಂಗ್ ಮಾಡ್ತಾರೆ ಅಂಥವ್ರಿಗೆ ಭಾಳ ಅನುಕೂಲ Z50 ಒಳಗೆ ಏನಪ್ಪ ಅಂತಂದ್ರೆ ಸ್ಕ್ರೀನ್ ಟಿಲ್ಟ್ ಆಗಿ ಕೆಳಗೆ ಓಪನ್ ಆಗುತ್ತೆ ಕ್ಯಾಮ್ರಾದ ಕೆಳಗೆ ಓಪನ್ ಆಕೈತಿ ಏನಪ್ಪ ಅಂದ್ರೆ ಟ್ರೈಪಾಡಿಗೆ ಮೌಂಟ್ ಮಾಡೋಕೆ ಅಂತಂದ್ರೆ ಮತ್ತೊಂದು ಎಕ್ಸ್ಟ್ರಾ ಕಿಟ್ ತೊಗೋಬೇಕಾಗತ್ತೆ ಅದಕ್ಕೆ ಕಂಟೆಂಟ್ ಕ್ರಿಯೇಟರ್ ಕಿಟ್ ಅಂತಲೇ ಏನೈತೆ ಅದು ಅದನ್ನು ತೊಗೋಬೇಕಾಗತ್ತೆ ಅದೊಂದು ಬಿಟ್ಟರೆ ಸ್ಕ್ರೀನ್ ರೊಟೇಟ್ ಆಗೋದೊಂದು ಮತ್ತು ವ್ಯೂ ಫೈಂಡರ್ ಒಂದು ಬಿಟ್ಟರೆ ಅದಕ್ಕೂ ಅದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ ಫ್ಯೂಚರ್ಸ್ ಎಲ್ಲ ಸೇಮು ನೀವು Z30 ಆದರೂ ತೊಗೋಬೋದು ಇಲ್ಲ Z50 ಆದರೂ ತೊಗೋಬೋದು ಈಗ ನಾನು ಈ ಹಿಂದೆ ಹೇಳಿದ್ದೀನಿ ಬರೇ ಒಂದು ಕ್ಯಾಮ್ರಾ ತೊಗೊಂಡ್ಬಿಟ್ರೆ ನಡೆಯಂಗಿಲ್ಲ ಅಟ್ಲೀಸ್ಟ್ 135mm ಇಲ್ಲ 50mm ಲೆನ್ಸ್ ನೀವು ತೊಗೊಳಬೇಕು ಈಗ ನೀವು DSLRಗಂತಂದ್ರೆ ಈಗ 7500 ಐತಿ 7500 ಅಂತ ಅಂದರೆ ನಿಕಾನದ್ದು 50mm 1.8G ಬರ್ತೈತಿ ಈಗ ಅದ್ರದ್ದು ರೇಟ್ 13,000-14,000 ರೂಪಾಯಿ ಇರಬೇಕು ನೀವು DSLRಗೆ 35mm ಆದರೂ ತೊಗೋಬೋದು ಇಲ್ಲ 50mm ಆದರೂ ತೊಗೋಬೋದು ಎರಡು ಸೇಮ್ ಒಂದು ರೇಟ್ನಾಗ ಹೆಚ್ಚು ಕಡಿಮೆ ಸೇಮ್ ಒಂದು ರೇಟೇ ಇದಾವೆ ನಿಮ್ಗೆ ಯಾವ್ದು ಬೇಕೋ ಅದು ತೊಗೋರಿ ಇನ್ನು ಪ್ರಶ್ನೆ ಇರೋದು ಏನಂತಂದರೆ ಮಿರರ್ಲೆಸ್ ಮಿರರ್ಲೆಸ್ ಕಿಟ್ ಹೆಂಗೆ ಬರ್ತೈತಿ ಅಂತಂದರೆ ಮೂರು ಕಿಟ್ ಅದ ಅದರೊಳಗೆ ಒಂದು ಸಿಂಗಲ್ ಲೆನ್ಸ್ ಬರ್ತೈತಿ 1650 ಇನ್ನೊಂದು ಕಾಂಬೋ 1650 1650-250 ಬರ್ತೈತಿ ಮೂರನೇ ಕಿಟ್ ಯಾವುದಪ್ಪ ಅಂತಂದರೆ 18-140 ಈಗ ನಮ್ಮದು D7500 18-140 ಏನು ಬರ್ತೈತಲ್ಲ ಅದೇ ಸೇಮ್ ಕಿಟ್ ಅದ್ರಾಗೂ ಬರ್ತೈತಿ ನೀವು 7500 DSLR ತೊಗೊಂಡ್ರೆ ಅಂದ್ರೆ ನಿಮ್ಗೇನು ತೊಂದರೆ ಇಲ್ಲ 1 ಲಕ್ಷದ ಬಜೆಟ್ ಒಳಗೆ ಕ್ಯಾಮ್ರಾನೂ ಬರ್ತೈತಿ ನಿಮ್ಗೆ ಒಂದು 50mm ಆಗಲಿ 35mm ಲೆನ್ಸೇ ಬರ್ತೈತಿ ಸಾಧ್ಯ ಆದರೆ ಅದ್ರ ಜೊತೆ ಒಂದು TTL ಫ್ಲಾಶ್ ಆದರೂ ನೀವು ಫ್ಲಾಶ್ ಸಹಿತ ತೊಗೋಬೋದು ಬಟ್ ಸಮಸ್ಯೆ ಎಲ್ಲಿ ಬರ್ತೈತೆ ಅಂದರೆ ನೀವು Z50 ತೊಗೊಂಡ್ರಿ ಅಂತ ತಿಳ್ಕೊರಿ Z50 ತೊಗೊಂಡ್ರೆ ನೀವು 50mm ಲೆನ್ಸ್ ತೊಗೊಳಕ್ಕೆ ಹೋಗಿ ಅಂತಂದರೆ ಇವತ್ತು ರೇಟ್ ಅದರದ್ದು 40,000-45,000 ರೂಪಾಯಿ ಒಳಗೈತಿ ರೇಟ್ 50mm ಲೆನ್ಸಿಂದು ಬರೀ ಒಂದು ಲೆನ್ಸಿಂದು ಸಮಸ್ಯೆ ಏನಾಕೈತೆ ಅಂತಂದರೆ ಅದ್ರ ಲೆನ್ ಕ್ಯಾಮ್ರಾಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಿವೋ ಅದರ 3/4% ನಾವು ಒಂದು ಲೆನ್ಸಿಗೆ ಇನ್ವೆಸ್ಟ್ ಮಾಡಬೇಕೈತಿ ಈಗಾಗಲೇ ನಿಮ್ಮ ಕಡೆ ಯಾವುದಾದ್ರೂ ಒಂದು 50mm ಆಗಲಿ 35mm ಆಗಲಿ ಹಳೆಯದು ಎಫ್ ಮೌಂಟಿನ ಲೆನ್ಸ್ ಇತ್ತಂದರೆ ಒಂದು ಆಪ್ಷನ್ ಏನಂತಂದರೆ ನೀವು ಅದನ್ನು FTZ ಅಡಾಪ್ಟರ್ ತೊಗೊಂಡು ಆ ಅಡಾಪ್ಟರ್ ಸಹಾಯದಿಂದ Z50 ಆಗಲಿ Z30ಗೆ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ತಾರೆ ಸಪೋಸ್ ನಿಮ್ಮ ಹತ್ರ ಇಲ್ಲಪ್ಪ ಅಂತಂದರೆ ಒಂದು ಇನ್ನೊಂದು ಆಪ್ಷನ್ ಏನಂತಂದರೆ ಈಗ ಹೊಸದು 50mm ಝಡ್ ಮೌಂಟಿನ ಲೆಸ್ ತೊಗೊಳಕ್ಕೆ ಹೋದ್ರೆ 50,000 ರೂಪಾಯಿ ಒಟ್ಟು ಇನ್ವೆಸ್ಟ್ ಮಾಡಬೇಕು ಹೆಚ್ಚು ಕಡಿಮೆ ಅದನ್ನು ನೀವು ಏನು ಮಾಡ್ಬೋದು ಅಂದರೆ ಇನ್ನೊಂದು ಏನು ಆಪ್ಷನ್ ಇದನ್ನು ಒಂದು 50mm 1.8 ಲೆನ್ಸ್ ತೊಗೊಂಡು FTZ ಅಡಾಪ್ಟರ್ ಹೊಸದು ತೊಗೊಂಡು ಅದೊಂದು ಹೆಚ್ಚು ಕಡಿಮೆ 25,000 ರೂಪಾಯಿದೊಳಗೆ ಎರಡು ಬರ್ಬೋದು ಅವನ್ನ ಎರಡು ತೊಗೊಂಡು ಯೂಸ್ ಮಾಡ್ಕೋಬೋದು ಅಲ್ಲಿ ನೀವು ಒಂದು ಹೆಚ್ಚು ಕಡಿಮೆ ಒಂದು 20-25,000 ರೂಪಾಯಿ ಲೆನ್ಸಿಗೆ ಇನ್ವೆಸ್ಟ್ಮೆಂಟ್ ಮಾಡೋದನ್ನು ಕಡಿಮೆ ಮಾಡ್ಕೋಬೋದು ಹೊಸ ಲೆನ್ಸಿಗೆ ಝಡ್ ಮೌಂಟ್ ಲೆನ್ಸ್ ತೊಗೊಳೋ ಬದಲು ಈ ಥರನೂ ಒಂದು ನೀವು ಆಪ್ಷನ್ ಐತಿ ಇದನ್ನು ಸಹಿತ ನೀವು ಯೂಸ್ ಮಾಡ್ಬೋದು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋಂದ್ರೂ ಏನೇ ಮಾಡೋಂದ್ರೂ ಯೋಚನೆ ಮಾಡಿರಿ ಒಂದು ಬಿಟ್ಟು 2 ಸರಿ ಯೋಚನೆ ಮಾಡಿರಿ ನಿಮಗೆ ಯಾವುದು ಸರಿ ಅನ್ನಿಸ್ತೈತಿ ನಿಮಗೆ ಯಾವುದು ನೀಡ್ ಅಂತ ಅನಿಸಿರ್ತೈತಿ ಅದನ್ನು ಪರ್ಚೇಸ್ ಮಾಡಿರಿ ಇದೇ ಥರದ ಫೋಟೋಗ್ರಾಫಿಗೆ ಸಂಬಂಧಿಸಿದ ವಿಡಿಯೋಗಳು ಮತ್ತು ಆಲ್ಬಮ್ ಡಿಸೈನಿಗೆ ಸಂಬಂಧಿಸಿದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತೆ ಮುಂದಿನ ನೋಡೋ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ